ಸ್ನೇಹಿತರೆ ಹಾಗೂ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಚಲನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಇದುವರೆಗೆ ತಾವು ನನ್ನ ಚಲನೆಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಚಲನೆ ಘಟಕವನ್ನು ಪ್ರಾರಂಭ ಮಾಡೋಣ ಹಾಗಾದರೆ ವಿದ್ಯಾರ್ಥಿಗಳೇ ಚಲನೆ ಅಂದರೆ ಏನು ನೋಡಿ ಚಲನೆಯನ್ನು ಬೇಕಾದ್ರೆ ಒಂದು ಕಾಯಿಯ ಚಲನೆಯಲ್ಲಿದೆ ಅಂದಬೇಕಾದರೆ ಕಾಲದೊಂದಿಗೆ ಅದರ ಸ್ಥಾನ ಪಲಟವಾಗ್ತಿರ್ಬೇಕಾಗ್ತದೆ ಅಂದರೆ ಒಂದು ವಸ್ತು ಇಲ್ಲಿಂದ ಒಂದು ಸ್ಥಳ ಉದಾಹರಣೆ ಒಂದು ಪೇಪರ್ ಹಳಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ತೆಗೆದಿಟ್ಟಾಗ ಅಲ್ಲಿ ಸ್ಥಾನ ಪಲಟಗೊಳ್ತೇವೆ ಅಲ್ಲಿ ಒಂದಿಷ್ಟು ಒಂದು ಐದು ಸೆಕೆಂಡು ಹತ್ತು ಸೆಕೆಂಡು ತೆಗೆದುಕೊಡ್ತಿರ್ತೇವೆ ಕೋರಿ ಹೀಗೆ ಯಾವುದೇ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಸ್ಥಾನ ಪಲಟಗೊಂಡಾಗ ಕಾಲೊಂದಿಗೆ ಸ್ಥಾನ ಪಲಟಗೊಂಡಾಗ ನಾವು ಆಗೈತಿ ಅಂತ ಹೇಳ್ತೇವೆ ಹಂಗಾರೆ ಒಂದು ವಸ್ತುವಿನ ಸ್ಥಾನವನ್ನು ವಿವರಿಸಬೇಕಾದ್ರೆ ಒಂದು ನಿರ್ದಿಷ್ಟ ಬಿಂದುವಿನ ಅವಶ್ಯಕತೆ ಇರ್ತದೆ ಅಂದರೆ ಒಂದು ವಸ್ತು ಎಲ್ಲಿಂದ ಚಲಿಸ್ತು ಆ ಮೂಲ ಆ ಬಿಂದುವನ್ನು ನಾವು ಬಿಂದು ಅಂತ ಕರೆಯಲಾಗ್ತದೆ ಏನು ಕರೆಯಲಾಗ್ತದೆ ಬಿಂದು ಅಂತ ಕರೆಯಲಾಗ್ತದೆ ಅಂದ್ರೆ ಒಂದು ವಸ್ತು ಕೆಲವೊಂದು ವಸ್ತುಗಳು ನೇರವಾಗಿ ಚಲಿಸಿರ್ತಾವೆ ಕೆಲವೊಂದು ವಸ್ತುಗಳು ಅಡ್ಡ ತಿಡ್ಡಿಯಾಗಿ ಚಲಿಸ್ತಿರ್ತಾವೆ ಯಾ ಕೆಲವು ವಸ್ತುಗಳು ಸರಳ ರೇಖೆಯಲ್ಲಿ ಯಾವಾಗ ಚಲಿಸ್ತಾವಲ್ಲ ಆ ಚಲನೆ ಸರಳ ರೇಖಾ ಚಲನೆ ಅಂತ ಕರೆಯಲಾಗ್ತದೆ ಇದರ ಸರಳ ರೇಖಾ ಚಲನೆಯನ್ನು ಸಹ ಹೇಳಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಂದು ವಸ್ತು ಸರಳ ರೇಖಾ ಪಥದಲ್ಲಿ ಐತತ್ತ ಅಂತ ಅಂದುಕೊಳ್ಳೋಣ ಅಂದುಕೊಂಡಾಗ ವಸ್ತು ತನ್ನ ಪ್ರಯಾಣದಲ್ಲಿ ಓ ಬಿಂದುವಿನಿಂದ ಪ್ರಾರಂಭ ಆಗೈತಿ ಚಿತ್ರವನ್ನು ನೋಡೋ ಗೊತ್ತಾಗ್ತದೆ ಓ ಬಿಂದುವಿನಿಂದ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಆ ಬಿಂದು ನಿರ್ದೇಶಕ ಬಿಂದು ಆಗಿರ್ತದೆ ಇನ್ನು ಎ ಬಿ ಸಿ ಡಿ ಬಿಂದುಗಳು ಬೇರೆ ಬೇರೆ ಕಾಲಗಳಲ್ಲಿ ನಡೆದಂತಹ ಸ್ಥಾನ ಇನ್ನು ಮೊದಲ ವಸ್ತು ಸಿಯಿಂದ ಬಿ ಬಿಂದುಗಳ ಮುಖಾಂತರ ಚಲಿಸಿ ಹೇಗೆ ಬಂದು ತಲುಪ್ತದೆ ಸಿಯಿಂದ ಬಿ ತಲುಪಿಸಿ ಹೇಗೆ ಬಂದು ತಲುಪ್ತದೆ ನಂತರ ಅದೇ ಹಾದಿಯಲ್ಲಿ ಇಂದ ಹಿಂದಕ್ಕೆ ಬಿ ಮುಖಾಂತರ ಚಲಿಸಿ ಸಿಕ್ಕೆ ಬಂದು ತಲುಪ್ತದೆ ಅಂದರೆ ಹೇಗೆ ಹೋಗಿ ಮತ್ತು ಸಿಗೆ ಬರ್ತದೆ ಅಂದರೆ ಇಲ್ಲಿ ವಸ್ತು ಚಲಿಸಿದ ಒಟ್ಟು ದೂರ ಎಷ್ಟು ಅಂದಾಗ ಒಟ್ಟು ಅರುವತ್ತು ಕಿಲೋಮೀಟ್ರ್ ಮಾತ್ರ ಚಲಿಸಿತ್ತು ಆಮೇಲೆ ಹಿಂದಕ್ಕೆ ಮತ್ತು ಮೂವತ್ತೈದು ಕಿಲೋಮೀಟ್ರ್ ಹಿಂದಕ್ಕೆ ಬರ್ತದೆ ಇವತ್ತು ಒಂಬತ್ತೈದು ಕಿಲೋಮೀಟ್ರ್ ವಸ್ತು ಒಟ್ಟು ಚಲಿಸಿದ ದೂರ ಆಗ್ತದೆ ಹಂಗಾರೆ ಇಲ್ಲಿ ದೂರವನ್ನು ವಿವರಿಸಲು ಬರೀ ಸಂಖ್ಯಾ ಮೌಲ್ಯ ಮಾತ್ರ ಸಾಕು ಚಲಿಸಲು ಚಲಿಸಿದ ದಿಕ್ಕು ಸೂಚಿಸಬೇಕಾಗಿಲ್ಲ ಕೆಲವು ಪರಿಮಾಣಗಳನ್ನು ಅವು ಸಂಖ್ಯಾ ಮೌಲ್ಯಗಳಿಂದ ಮಾತ್ರ ಸೂಚಿಸಲಾಗ್ತದೆ ಒಂದು ಭೌತ ಪರಿಮಾಣದ ಸಂಖ್ಯಾ ಮೌಲ್ಯದವನ್ನು ನಾವು ಅಂತ ಕರೆಯಲಾಗ್ತದೆ ಅಂದರೆ ಇಲ್ಲಿ ನೋಡ್ರಿ ಪ್ರಾರಂಭದ ಸ್ಥಳದಿಂದ ಅಂತಿಮ ಸ್ಥಳಕ್ಕೆ ಇರ್ತಕ್ಕಂಥ ಕನಿಷ್ಠ ಅಂತರ ಇಲ್ಲಿ ಕಡಿಮೆ ಇರ್ತದೆ ಅದಕ್ಕಾಗಿ ಪ್ರಾರಂಭದ ಸ್ಥಳದಿಂದ ಅಂತಿಮ ಸ್ಥಾನಕ್ಕೆ ಇರ್ತಕ್ಕಂಥ ಕನಿಷ್ಠ ದೂರವನ್ನು ನಾವು ಸ್ಥಾನ ಪುಲಟದ ಕರೆಯಲಾಗ್ತದೆ ವಸ್ತುವಿನ ಸ್ಥಾನಪಲ್ಲಟ ಚಲಿಸಿದ ದೂರಕ್ಕೆ ಯಾವಾಗಲೂ ಸಮನಾಗಿ ಇರುವುದಿಲ್ಲ ಓದಿಂದ ಏವರೆಗೆ ಚಲಿಸಿದ ಒಟ್ಟು ದೂರ ಅರವತ್ತು ಕಿಲೋಮೀಟ್ರ್ ಸ್ಥಾನ ಅರವತ್ತು ಕಿಲೋಮೀಟ್ರ್ ಆಗಿರ್ತದೆ ಇನ್ನು ಓದಿಂದ ಈಗೂ ಹಿಂದಕ್ಕೆ ಬಿಗಿ ಚಲಿಸಿದಾಗ ಚಲಿಸಿದ ದೂರ ಅರವತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಒಟ್ಟು ಎಂಬತ್ತೈದು ಕಿಲೋಮೀಟ್ರ್ ಆಗ್ತದೆ ಅದರ ಸ್ಥಾನಪಲಟ ಪ್ರಮಾಣ ಮೂವತ್ತೈದು ಕಿಲೋಮೀಟ್ರ್ ಆಗಿರ್ತದೆ ಇನ್ನು ವಸ್ತುವಿನ ಚಲನೆಯನ್ನು ಮತ್ತು ನಿರ್ದಿಷ್ಟ ಕಾಲದ ಪ್ರಾರಂಭಿಕ ಸ್ಥಾನಕ್ಕನುಗುಣವಾಗಿ ವಸ್ತುವಿನ ಅಂತಿಮ ಸ್ಥಾನವನ್ನು ಗುರುತಿಸಲು ಎರಡು ಭೌತ ಪರಿಮಾಣಗಳಾದ ಚಲಿಸಿದ ದೂರ ಮತ್ತು ಸ್ಥಾನ ಸಹಾಯ ಮಾಡ್ತದೆ ಇನ್ನು ಈ ವಸ್ತುಗಳ ಸ್ಥಾನ ಪಲಟ ಚಲಿಸಿದ ದೂರದ ಅದರ ಮೇಲೆ ವಸ್ತುವಿನ ಚಲನೆಯನ್ನು ಎರಡು ರೀತಿಯಾಗಿ ಮಾಡ್ತು ಏಕರೂಪದ ಚಲನೆ ಇನ್ನೊಂದು ಏಕರೂಪದ ವಲ್ಲದ ಚಲನೆ ಅಂದರೆ ಏಕರೂಪದ ಚಲನೆ ಅಂದರೆ ಏನು ವಸ್ತು ಸಮಾನ ಕಾಲದಲ್ಲಿ ಸಮವಾದ ದೂರವನ್ನು ಚಲಿಸ್ತಾ ಅದು ಏಕರೂಪ ಚಲನೆ ಅಂತ ಕರೆಯುತ್ತೆ ಉದಾಹರಣೆಗೆ ಮೊದಲ ಸೆಕೆಂಡ್ನಲ್ಲಿ ಒಂದು ವಸ್ತು ಸರಳ ರೇಖೆಯಲ್ಲಿ ಐದು ಮೀಟರ್ ಎರಡನೇ ಸೆಕೆಂಡ್ನಲ್ಲಿರೋ ಐದು ಮೀಟರ್ ಮೂರನೇ ಸೆಕೆಂಡ್ನಲ್ಲೂ ಐದು ಮೀಟರ್ ನಾಲ್ಕನೇ ಸೆಕೆಂಡ್ನಲ್ಲೂ ಐದು ಮೀಟರ್ ಹೀಗೆ ಪ್ರತಿ ಸೆಕೆಂಡ್ನಲ್ಲಿ ಐದೈದು ಮೀಟರ್ ಚರ್ಚಾಕರ ಈಗ ಸಮ ದೂರವನ್ನು ಸಮ ಸೆಕೆಂಡ್ಗಳಲ್ಲಿ ಪ್ರತಿಯೊಂದು ಸೆಕೆಂಡ್ನಲ್ಲಿ ಐದು ಮೀಟ್ರ್ ದೂರ ಕ್ರಮಿಸಿದ್ರೆ ಆ ಚಲನೆ ಅದು ಏಕರೂಪದ ಚಲನೆ ಆಗಿರ್ತದೆ ಇನ್ನು ವಸ್ತು ಸಮ ಕಾಲಾಂತರದಲ್ಲಿ ಸಮವಲ್ಲದ ದೂರವನ್ನು ಕ್ರಮಿಸ್ತು ಅದಕ್ಕೆ ಏಕರೂಪವಲ್ಲದ ಚಲನೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಅತಿ ಜನ ಇರುವ ರಸ್ತೆಯಲ್ಲಿ ಚಲಿಸುವ ಮೋಟಾರ್ ವಾಹನಗಳು ಉದ್ಯಾನವನಗಳು ಓಡಾಟ ಇವೆಲ್ಲ ಕೊಡ್ಬೋದು ಯಾಕಂದರೆ ಒಂದು ವಾಹನ ಒಂದು ಸೆಕೆಂಡ್ ಒಂದು ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರ್ ತು ಹೋಯಿತು ಮತ್ತೊಂದು ಗಂಟೆಗೆ ನಲವತ್ತು ಕಿಲೋಮೀಟ್ರ್ ಹೋಯಿತು ಮತ್ತೊಂದು ಗಂಟೆಗೆ ಅರವತ್ತು ಕಿಲೋಮೀಟ್ರ್ ಹೋಯಿತು ಅಂದರೆ ಪ್ರತಿ ಗಂಟೆಗೆ ಅದರ ಚಲಿಸಿದ ದೂರ ಚೇಂಜ್ ಆಗ್ತಾ ಹೊತ್ತು ಅದು ಏಕರೂಪವಲ್ಲದ ಚಲನೆ ಅಂತ ಕರೀಲಾಗ್ತದೆ ಅದರ ವಸ್ತುಗಳು ಎರಡು ರೀತಿ ಚಲಿಸ್ತಾವು ಏಕರೂಪದ ಚಲನೀಯ ಸ್ಥಿತಿಯಲ್ಲಿ ಚಲಿಸ್ತಾವೆ ಇನ್ನೂ ಕೆಲವು ವಸ್ತುಗಳು ಏಕರೂಪವು ಅಲ್ಲದ ಚಲನೀಯ ಸ್ಥಿತಿಯಲ್ಲಿ ಚಲಿಸಿರ್ತಾವೆ ಅದಕ್ಕೆ ಅಂಥ ಚಲನೆಯ ದರವನ್ನು ಅಳಿಬೇಕಾದ್ರೆ ಜವ ಮತ್ತು ವೇಗ ಪರಿಮಾಣವನ್ನು ಬಳಕೆ ಮಾಡಲಾಗ್ತದೆ ಹಾಗಾದರೆ ಜವ ಅಂದರೆ ಏನು ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಕ್ರಮಿಸಬೇಕಾದ್ರೆ ಬೇರೆ ಬೇರೆ ಕಾಲವನ್ನು ತೆಗೆದುಕೊತಿರ್ತಾವೆ ಕೆಲವು ವೇಗವಾದವಾಗಿ ಚಲಿಸ್ತಿರ್ತಾವೆವು ಕೆಲವು ನಿಧಾನವಾಗಿ ಚಲಿಸ್ತಿರ್ತಾವೆವು ಕಾಯಗಳು ಚಲಿಸುವ ದರ ಬೇರೆ ಬೇರೆ ಆಗಿರ್ತದೆ ಹಾಗಾದರೆ ಹಾಗೆ ಏನಾಗ್ತದೆ ಬೇರೆ ಬೇರೆ ವಸ್ತುಗಳು ಒಂದೇ ದರದಲ್ಲಿ ಚಲಿಸಬಹುದು ಕಾಯಗಳು ಯಾವ ದರದಲ್ಲಿ ಚಲಿಸುತ್ತವೆ ಎಂಬುದು ತಿಳಿಯಲು ಕಾಯ ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸ್ತದೆ ಎಂಬುದು ಅಳೋದನ್ನ ಜವ ಒಂದು ಕಾಯ ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸ್ತು ಒಂದು ಗಂಟೆಗೆ ಎಷ್ಟು ದೂರ ಚಲಿಸ್ತು ಅರುವತ್ತು ಕಿಲೋಮೀಟರ್ ಚಲಿಸ್ತು ಹೀಗೆ ಏಕಮಾನ ಕಾಲದಲ್ಲಿ ಒಂದು ವಸ್ತು ಚಲಿಸಿದ ದೂರವೇ ಜವ ಅಂತ ಕರಿತು ಅದಕ್ಕಾಗಿ ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸಿದ ದೂರವೇ ಜವ ಇನ್ನು ಜವ ಅಂದರೆ ಇಂಗ್ಲೀಷ್ನೇ ಅದಕ್ಕೆ ಸ್ಪೀಡ್ ಅಂತ ಕರೆಯಲಾಗ್ತದೆ ಅಂದ್ರೆ ಸ್ಪೀಡ್ದು ಎಸ್ ಐ ಏಕಮಾನ ಏನಂದ್ರೆ ಮೀಟ್ರ್ ಪರ್ ಸೆಕೆಂಡ್ ಅಂತಾರಾಷ್ಟ್ರೀಯ ಏಕಮಾನ ಮೀಟ್ರ್ ಪರ್ ಸೆಕೆಂಡ್ ಆಗಿರ್ತದೆ ಸೂಚಿಸ್ತಕ್ಕಂಥ ಸಂಖ್ಯೆ ಅಂತ ಮೀಟ್ರ್ ಪರ್ ಸೆಕೆಂಡ್ ಮೀಟ್ರ್ ಎಮ್ ಎಸ್ ಮೈನಸ್ ಒನ್ ಅಂತನೂ ಆಮೇಲೆ ಇನ್ನೊಂದು ಏನಂದ್ರೆ ಜವನ ಇತರ ಮಾನ್ಯಗಳಂದ್ರೆ ಸೆನ್ ಸೆಂಟಿಮೀಟರ್ ಪರ್ ಸೆಕೆಂಡ್ರೂ ಆಗಿರ್ತದೆ ಕಿಲೋಮೀಟ್ರ್ ಪರ್ ಅವರೂ ಆಗಿರ್ತದೆ ಇನ್ನು ಸರಾಸರಿ ಜವ ಅಂದರೆ ಏನು ಒಂದು ಕಾಯ ಜವ ಸ್ಥಿರವಾಗಿರಬೇಕಾಗಿಲ್ಲ ಕೆಲವು ಹೆಚ್ಚಿನ ಸಂದರ್ಭದಲ್ಲಿ ಕಾಯಗಳು ಏಕರೂಪದ ಚಲನೆಯಲ್ಲಿರೋದಲ್ಲ ಅಂತಹ ಕಾಯಗಳ ಚಲನೆ ವಿವರಿಸಬೇಕಾದ್ರೆ ಸರಾಸರಿ ಜವವನ್ನು ಬಳಕೆ ಮಾಡಲಾಗ್ತದೆ ಸರಾಸರಿ ಜವ ಅಂದರೆ ಏನು ಕಾಯ ಒಟ್ಟು ಚಲಿಸಿದ ದೂರ ಡಾಡ್ಬಾಯ್ ಒಟ್ಟು ತೆಗೆದುಕೊಂಡ ಕಾಲ ಬಾಗಿಸಿದಾಗ ಅದೇ ಸರಾಸರಿ ಜವ ಆಗಿರ್ತದೆ ಸರಾಸರಿ ಜವ ಕೊಟ್ಟು ಒಟ್ಟು ಚಲಿಸಿದ ದೂರ ಡಾಡಬಾಯಿ ಒಟ್ಟು ತೆಗೆದುಕೊಂಡ ಕಾಲಾಗಿರ್ತದೆ ಇನ್ನು ಒಂದು ಕಾಯವು ಎಸ್ ದೂರವನ್ನು ಚಲಿಸಬೇಕಾದ್ರೆ ಟೀ ಸಮಯದ ಕಾಲ ತೆಗೆದುಕೊಂಡರೆ ಅದರ ಜವ ಏನಾಗಿರ್ತದೆ ಹೀ ಇಚ್ಕೊಳ್ತು ಎಸ್ ಡಿ ವೈ ಟಿ ಆಗಿರ್ತದೆ ಉದಾಹರಣೆಗೆ ಒಂದು ಮೋಟಾರ್ ವಾಹನ ನೂರು ಕಿಲೋಮೀಟ್ರ್ ದೂರವನ್ನು ಎರಡು ಸೆಕೆಂಡುಗಳಲ್ಲಿ ಕ್ರಮಿಸ್ತದೆ ಅದರ ಸರಾಸರಿ ಜವ ಗಂಟೆಗೆ ಐವತ್ತು ಕಿಲೋಮೀಟ್ರ್ ವಾಹನ ಯಾವಾಗಲೂ ಐವತ್ತು ಕಿಲೋಮೀಟ್ರ್ ಪರ ಚಲಿಸದೆ ಇರಬಹುದು ಕೆಲವು ವೇಳೆ ಈ ಮಿತಿಗಿಂತ ಜಾಸ್ತಿ ಇರಬಹುದು ಅಥವಾ ಕಡಿಮೆನೂ ಸಹ ಇರಬಹುದು ಇನ್ನು ಒಂದು ಕಾಯವು ಸಮಾನ ಕಾಲದಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದರ ಜವ ಏಕರೂಪ ಜವದಲ್ಲಿ ಚಲಿಸ್ತಿರ್ತದೆ ಅನ್ನಬಹುದು ಏಕರೂಪ ಅಲ್ಲದ ಚಲನೆಯಲ್ಲಿ ಮಾತ್ರ ಸರಾಸರಿ ಜವ ಎಂದು ಉಪಯೋಗಿಸಲಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಿಕ್ಕಿನೊಂದಿಗೆ ಜವ ಅಥವಾ ವೇಗ ಮತ್ತು ಸರಾಸರಿ ವೇಗ ಅಂತ ಕರೀಲಾಗ್ತದೆ ನೋಡಿ ಕತೆ ನೀವು ಜವ ಅಂದರೆ ತಿಳ್ಕೊಂಡ್ರೆ ಇನ್ನು ವೇಗ ಅಂದರೆ ಏನು ಜವದ ಜೊತೆಗೆ ಕಾಯವು ಚಲಿಸಿದ ದಿಕ್ಕು ಸಹ ಹೇಳಿದರೆ ಆ ಕಾಯದ ಚಲನೆಯ ದರ ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಬೋದು ಅದರ ಜವದಲ್ಲಿ ದಿಕ್ಕಿರಲ್ಲ ಜವದ ಜೊತೆಗೆ ಕಾಯದ ಚಲಿಸಿದ ದಿಕ್ಕನ್ನು ಸಹ ಒಳಗೊಂಡಿರೋ ಪರಿಮಾಣವೇ ವೇಗ ಅಂತ ಕರೀತು ಆದರೆ ಒಂದು ಕಾಯವು ಒಂದು ಇಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ವೇಗ ಅಂತ ಕರೆಯಲಾಗ್ತದೆ ಒಂದು ಕಾಯದ ವೇಗ ಏಕ ರೀತಿಯಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿಯೂ ಇರಬಹುದು ಅದಕ್ಕೆ ಕಾಯದ ಜವವನ್ನು ಬದಲಾಯಿಸುವುದರಿಂದ ದಿಕ್ಕು ಸಹ ಬದಲಾವಣೆ ಆಗೋದರಿಂದ ಅಥವಾ ಎರಡೂ ಸಹ ಬದಲಾವಣೆ ಆಗ್ಬೋದು ಕಾಯದ ಜವನ ಬದಲಾವಣೆ ಆಗ್ಬೋದು ದಿಕ್ಕು ಸಹ ಬದಲಾವಣೆ ಆಗ್ಬೋದು ಇದರಿಂದ ಕಾಯದ ಜವ ವೇಗವನ್ನು ಬದಲಾವಣೆ ಮಾಡ್ತದೆ ದಿಕ್ಕು ಬದಲಾವಣೆ ಆಗ್ತದೆ ಎರಡೂ ಚೇಂಜ್ ಮಾಡ್ತದೆ ಒಂದು ಕಾಯ ಒಂದೇ ನೇರದಲ್ಲಿ ಬೇರೆ ಬೇರೆ ಜವದಲ್ಲಿ ಚಲಿಸುತ್ತಿದ್ದಾರೆ ಅದರ ಚಲಿಸಿದ ದರದ ಪರಿಮಾಣ ಅದು ಸರಾಸರಿ ವೇಗ ಆಗಿರ್ತದೆ ಅದಕ್ಕೆ ತರೋ ಒಂದು ಕಾಯದ ವೇಗ ಏಕರೂಪದಲ್ಲಿ ಬದಲಾವಣೆ ಆಗುತ್ತಿದ್ದರೆ ಅದರ ಸರಾಸರಿ ವೇಗ ಒಂದು ಕೊಟ್ಟ ಕಾಲದ ಅವಧಿಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳ ಸಮಾಂತರ ಮಾಧ್ಯಮವಾಗಿರ್ತದೆ ಅಂದರೆ ಸರಾಸರಿ ವೇಗ ಟು ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡ್ ಬೈ ಟು ಆಗಿರ್ತದೆ ಹಿ ಟು ಯು ಪ್ಲಸ್ ವಿ ಡಿವೈಡ್ ಬೈ ಟು ಆಗಿರ್ತದೆ ಅದಕ್ಕಾಗಿ ಸರಾಸರಿ ವೇಗ ಕ್ಯಾಪಿಟಲ್ ವಿ ಆದರೆ ಆರಂಭಿಕ ವೇಗ ಯು ಸ್ಮಾಲ್ ವ್ಯೂ ವಿ ಅನ್ನೋದು ಅಂತಿಮ ವೇಗ ಆಗಿರ್ತದೆ ಇನ್ನು ವೇಗದಲ್ಲಿ ಆದ ಬದಲಾವಣೆಯ ದರ ತಿಳ್ಕೊಂಡು ನೋಡಿ ವೇಗದಲ್ಲಿ ಆದ ಬದಲಾವಣೆ ದರ ಏನು ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯಲ್ಲಿರುವ ಒಂದು ಕಾಯದ ವೇಗ ಕಾಲದೊಂದಿಗೆ ಸ್ಥಿರವಾಗಿರ್ತದೆ ಯಾವುದೇ ಕಾಲ ಅಂತರದಲ್ಲಿ ಕಾಯದ ವೇಗದಲ್ಲಿ ಬದಲಾವಣೆ ಶನ್ನೆ ಆಗಿರ್ತದೆ ಇನ್ನು ಏಕರೂಪವಲ್ಲದ ಚಲನೆಯಲ್ಲಿ ವೇಗವು ಕಾಲದೊಂದಿಗೆ ಬದಲಾವಣೆ ಆಗ್ತಿರ್ತದೆ ಬೇರೆ ಬೇರೆ ಕಾಲದಲ್ಲಿ ಮತ್ತು ಕಾಯದ ಚಲನಪಥದ ಬೇರೆ ಬೇರೆ ಸ್ಥಾನಗಳಲ್ಲಿ ವೇಗ ಬದಲಾವಣೆ ಶೂನ್ಯ ಆಗಿರುವುದಿಲ್ಲ ಹಾಗಿದ್ದ ಹಾಗಿದ್ದಲ್ಲಿ ಒಂದು ಕಾಯದ ವೇಗದ ಬದಲಾವಣೆ ತಿಳಿಯಲು ಹೊಸ ಭೌತ ಪರಿಮಾಣ ವೇಗೋತ್ಕರ್ಷವನ್ನು ಬಳಕೆ ಮಾಡಲಾಗ್ತದೆ ಅದಕ್ಕೆ ಒಂದು ವಾಹನ ಎಷ್ಟು ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ ನಂತರದ ಮತ್ತೊಂದು ಗಂಟೆಗೆ ನಲವತ್ತು ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೊಂಟೈತಿ ಅದರ ಸ್ಪೀಡ್ ಚೇಂಜ್ ಆಯಿತು ವೇಗದಲ್ಲಿ ಚೇಂಜ್ ಆಯಿತು ಹೀಗೆ ಸಮಕಾಲಾಂತರದಲ್ಲಿ ವೇಗದಲ್ಲಿ ಬದಲಾವಣೆ ಆಯಿತು ಹೀಗೆ ಏಕಮಾನ ಕಾಲದಲ್ಲಿ ಆಗ್ತಕ್ಕಂಥ ವೇಗದ ಬದಲಾವಣೆಯನ್ನು ವೇಗದ ಕರ್ಷ ರೇಟ್ ಆಫ್ ಚೇಂಜ್ ಆಫ್ ಫಿಲಾಸಿಟಿ ಕಾಲ್ಡ್ ಎಕ್ಸಲ್ರೇಷನ್ ಅಂತ ಕರೆಯಲಾಗ್ತದೆ ಯಾಕಂದರೆ ವೇಗತ್ಕರ್ಷ ಇದು ಕೊಟ್ಟು ವೇಗದ ಬದಲಾವಣೆ ಒಡೆ ತೆಗೆದುಕೊಂಡ ಕಾಲ ಇಲ್ಲಿ ಪ್ರಾರಂಭಿಕ ವೇಗ ಯು ಆಗಿದ್ದು ಟಿ ಕಾಲದಲ್ಲಿ ಅಂತಿಮ ವೇಗ ವಿಳಿಸಿದರೆ ವೇಗೋತ್ಕರ್ಷ ಏನಾಗ್ತದೆ ಎಜ್ಕಲ್ ಟು ಹಿ ಮೈನಸ್ ಯು ಡಿವೈಡ್ ಬೈ ಟಿ ಆಗುತ್ತದೆ ಇನ್ನು ವೇಗೋತ್ಕರ್ಷವು ವೇಗದ ನೇರದಲ್ಲಿ ಆಗುತ್ತಿದ್ರೆ ಅದನ್ನು ಧನಾತ್ಮಕ ವೇಗೋತ್ಕರ್ಷ ವೇಗದ ನೇರದ ವಿರೋಧ ದಿಕ್ಕಿನಲ್ಲಿ ಆಗ್ತದ್ರೆ ಅದನ್ನು ವೇಗೋತ್ಕರ್ಷ ಅಂತ ಇನ್ನು ವೇಗೋತ್ಕರ್ಷ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಒಂದು ಕಾಯ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗ ಒಂದು ಸಮಾನ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚಿದ್ರೆ ಅಥವಾ ಕಡಿಮೆ ಆಗ್ತಾಯಿದ್ರೆ ಅದಕ್ಕೆ ಏಕರೂಪದ ವೇಗ ಅಂತ ಕರೆಯಲಾಗ್ತದೆ ಸ್ವತಂತ್ರವಾಗಿ ಕೆಳಗೆ ಬೀಳತಕ್ಕಂಥ ಕಾಯದ ಚಲನೆ ಏಕರೂಪದ ವೇಗತ್ಕರ್ಷಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಇನ್ನು ಒಂದು ಕಾಯ ವೇಗದ ಬದಲಾವಣೆ ಏಕರೂಪವಾಗಿ ಇಲ್ಲದೇ ಇದ್ರೆ ಅಂಥ ವೇಗತ್ಕರ್ಷವನ್ನು ವೇಗ ಏಕರೂಪವಲ್ಲದ ವೇಗದ ಅಂತ ಕರೀಲಾಗ್ತದೆ ಉದಾಹರಣೆಗೆ ಒಂದು ಮೋಟಾರ್ ವಾಹನ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಸಮವಾದ ಕಾಲಾವಧಿಯಲ್ಲಿ ಅದರ ಜವ ಅಸಮವಾಗಿ ಬದಲಾಗ್ತದ್ರೆ ಆ ವಾಹನ ಸಮವಲ್ಲದ ವೇಗೋತ್ಕರ್ಷದಲ್ಲಿ ಚಲಿಸುತ್ತ ಹೇಳ್ಬೋದಾಗಿದೆ ಇನ್ನು ಚಲನೆಯನ್ನು ನಕ್ಷೆಯ ಮೂಲಕ ಯಾವ ರೀತಿ ಪ್ರತಿನಿಧಿಸಲಾಗ್ತದೆ ಒಂದು ವಸ್ತು ಚಲನೆಯನ್ನು ನಿರ್ವಹಿಸಬೇಕಾದ ಯಾವಾಗಲೂ ಯಾವಾಗಬೇಕೆ ಮಾಡ್ತೇವೆ ಈ ವಿಷಯದಲ್ಲಿ ರೇಖಾ ನಕ್ಷೆಗಳು ದೂರ ಅಥವಾ ವೇಗದಂಥ ಒಂದು ಭೌತ ಪರಿಮಾಣ ಕಾಲದಂಥ ಮತ್ತೊಂದು ಭೌತ ಪರಿಮಾಣದ ಮೇಲೆ ಹೇಗೆ ಅವಲಂಬನೆ ಆಗಿರ್ತದೆ ಈ ರೇಖಾ ನಕ್ಷೆಗಳು ಸೂಚಿಸಿರ್ತಾವೆ ಹಂಗಾರೆ ದೂರ ಕಾಲ ನಕ್ಷೆಗೆ ಬರೋಣ ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಹೊಂದುವುದನ್ನು ದೂರಕಾಲ ನಕ್ಷೆಯ ಮುಖಾಂತರ ಅನುಕೂಲವಾದ ಮತ್ತು ಬೇಕಾದ ಸ್ಕೇಲ ಹಿಂದ ಪ್ರತ್ಯೇಕಿಸಬಹುದು ಈ ನಕ್ಷೆಯಲ್ಲಿ ಕಾಲವನ್ನು ಯಕ್ಷದಲ್ಲೂ ದೂರವನ್ನು ಆಯಕ್ಷದಲ್ಲೂ ತೆಗೆದುಕೊಳ್ಳಾಗ್ತದೆ ಏಕರೀತಿಯ ಜವ ಏಕರೀತಿಯವಲ್ಲದ ವಲ್ಲದ ಜವ ನಿಶ್ಚಿತ ಸ್ಥಿತಿಯಂತಹ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ವಸ್ತುವ ಚಲನೆ ದೂರ ಕಾಲ್ ನಕ್ಷೆಯ ಮೂಲಕ ಅಳವಡಿಸ್ಕೊಳ್ಬೋದಾಗಿದೆ ಒಂದು ವಸ್ತು ಕಾಲಾವಧಿಯಲ್ಲಿ ಸಮ ದೂರವನ್ನು ಚಲಿಸಿದರೆ ಅದರ ರೀತಿ ಏಕರೂಪ ಏಕರೀತಿಯ ಜವ ಹೊಂದಿರ್ತದೆ ಆ ನಕ್ಷೆಯನ್ನು ಈ ರೀತಿ ಸೂಚಿಸಲಾಗ್ತದೆ ದೂರ ನಕ್ಷೆಯ ಮೂಲಕ ಏಕರೂಪ ಜವವನ್ನು ಹೊಂದಿರತಕ್ಕಂಥ ದೂರ ಕಾಲ್ನಕ್ಷೆ ಈ ರೀತಿಯಾಗಿ ಬರ್ತದೆ ಇನ್ನು ವಸ್ತುವು ಚಲಿಸಿದ ದೂರ ವಸ್ತು ಕ್ರಮಿಸಿ ತೆಗೆದುಕೊಂಡ ಕಾಲದೊಂದಿಗೆ ಯಾವಾಗಲೂ ನೇರ ಅನುಪಾತ ಅನುಪಾತಲಿರ್ತದೆ ಏಕರೂಪದ ಜವಕ್ಕೆ ಚಲಿಸಿದ ದೂರ ಮತ್ತು ಕಾಲ ನಕ್ಷೆ ಒಂದು ಸರಳ ರೇಖೆ ಗಂಟ ಮಧ್ಯದಲ್ಲಿ ಇರ್ತದೆ ಇಲ್ಲಿ ಚಿತ್ರವನ್ನು ನೋಡಿದಾಗ ಏಕರೂಪ ಹೆಚ್ಚಾಗ್ತದೆ ಓಬಿ ಭಾಗ ತೋರಿಸ್ತದೆ ಓ ಬಿ ಭಾಗ ಅನ್ನೋದು ಏಕರೂಪ ಜವವನ್ನು ನಕ್ಷೆಯನ್ನು ಸೂಚಿಸ್ತದೆ ಇನ್ನು ಕಾಯ್ದೆ ಜವನ್ನು ಕಣ್ಣು ಹಿಡಿಯಲು ನಾವು ದೂರ ಕಾಲ ನಕ್ಷೆಯನ್ನು ಉಪಯೋಗಿಸಲಾಗ್ತದೆ ಇನ್ನು ಚಿತ್ರದಲ್ಲಿ ತೋರಿಸುವಂತೆ ದೂರ ಕಾಲನಾಕ್ಷೆಯಲ್ಲಿ ಎ ಬಿ ಮೇಲೆ ಒಂದು ಚಿಕ್ಕ ಚುಕ್ಕಿಯನ್ನು ತೆಗೆದುಕೊಂಡು ಎ ಬಿಯಿಂದ ಎಕ್ಸ್ ಅಕ್ಷದ್ದು ಸಮಾಂತರವಾಗಿ ಒಂದು ಸರಳ ರೇಖೆ ನಿರ್ಸಿ ಬಿಯಿಂದ ವಾಯ ಅಕ್ಷಕ್ಕೆ ಸಮಾಂತರವಾಗಿ ಮತ್ತೊಂದು ಸಳರಿಕೆ ಎರಡು ಸಿ ಎಲ್ಲಿ ಸಂಧಿಸಿದಾಗ ಎ ಬಿ ಸಿ ಒಂದು ತ್ರಿಭುಜವಾಗ್ತದೆ ಇಲ್ಲಿ ಚಿತ್ರವನ್ನು ನೋಡಿದಾಗ ಎ ಬಿ ಸಿ ಒಂದು ಚಿತ್ರದಲ್ಲಿ ಆವಿಸ್ತದೆ ಇದರಿಂದ ಹೇಳ್ಬೋದು ನಾವು ಸರಾಸರಿಯಾಗಿ ಎಷ್ಟಿರ್ತದೆ ಅನ್ನೋದು ಸರಾಸರಿಯವನ್ನೇ ನಾವು ಕಂಡುಹಿಡಬಹುದಾಗಿದೆ ಆಮೇಲೆ ಈ ನಕ್ಷೆಯಲ್ಲಿ ಎ ಮತ್ತು ಸಿ ಸಿಯ ಕಾಲ ಅವಧಿಯಾಗಿ ಟಿ ಟು ಮೈನಸ್ ಟಿ ಒನ್ ಆಗಿರ್ತದೆ ಯಾಕಂದರೆ ತೆಗೆದುಕೊಂಡ ಅವಶ್ಯ ಎಷ್ಟಾಗಿರ್ತದೆ ಆಮೇಲೆ ಚಲಿಸಿದ ದೂರ ಸರಾಸರಿ ಜವ ಬಿಸಿ ಇಜಿಕೊಳ್ತು ಎಷ್ಟು ಮೈನಸ್ ಎಸ್ ಒನ್ ಆಗಿರ್ತದೆ ಅಂದರೆ ಇಲ್ಲಿ ಎ ಇಂದ ಬಿಗಿ ಚಲಿಸಿದಾಗ ದೂರ ಟಿ ಟು ಮೈನಸ್ ಟಿ ಒನ್ ಕಾಲನ್ನು ಕಮಿಸ್ತದೆ ಆಮೇಲೆ ಸರಾಸರಿ ಜವೀಜು ಎಷ್ಟು ಮೈನಸ್ ಎಸ್ ಒನ್ ಡಿವೈಡ್ ಬೈ ಟಿ ಟು ಮೈನಸ್ ಟಿ ಒನ್ ಆಗಿರ್ತದೆ ಅಂದರೆ ವೇಗೋತ್ಕರ್ಷ ಚಲನೆ ದೂರ ಕಾಲ ನಕ್ಷೆ ಅಂದರೆ ವೇಗೋತ್ಕರ್ಷಗೊಳಗೊಂಡ ಚಲನೆಗೂ ದೂರಕಾಲು ನಕ್ಷೆಗೂ ನಾವು ಈ ರೀತಿಯಾಗಿ ಇದನ್ನು ಬರೆಯಲಾಗ್ತದೆ ಸಪೋಸ್ ಒಂದು ವಾಹನ ಬೇರೆ ಬೇರೆ ಕಾಲಾಂತರದಲ್ಲಿ ಇಷ್ಟು ದೂರವನ್ನು ಕ್ರಮಿಸ್ತು ಅಷ್ಟು ಒಂದು ಜೀರೋ ಸೆಕೆಂಡಿಗೆ ಜೀರೋ ಮೀಟ್ರು ಎರಡು ಸೆಕೆಂಡಿಗೆ ಒಂದು ಮೀಟ್ರು ನಾಲ್ಕು ಸೆಕೆಂಡಿಗೆ ನಾಲ್ಕು ಮೀಟ್ರು ಆರು ಸೆಕೆಂಡಿಗೆ ಒಂಬತ್ತು ಮೀಟ್ರ್ ಹಂಗೆ ಚಲಸ ಐತೆ ಅದು ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ ವಾಹನ ಒಂದರ ಏಕರೂಪ ಒಲ್ಲದೇ ಜವಾ ನಕ್ಷೆ ದೂರಕಾಲ್ ನಕ್ಷೆ ಈ ರೀತಿಯಾಗಿ ನಾವು ಪ್ರತಿನಿಧಿಸಬಹುದಾಗಿದೆ ಅದಕ್ಕಾಗಿ ಕೋಷ್ಟಕ ನೋಡಿದಾಗ ಮೋಟಾರ್ ವಾಹನ ಯಶ್ಕರಣಿಕ ಕಾಲಾವಧಿ ಕ್ರಮಿಸಿದ ದೂರ ತೋರಿಸ್ತದೆ ಆಮೇಲೆ ನಕ್ಷೆಗೆ ಮೋಟಾರ್ ವಾಹನದ ಚಲಿಸಿ ಚಲನೆಯ ದೂರ ಕಾಲ ನಕ್ಷೆಯನ್ನು ಸೂಚಿಸ್ತದೆ ಇಲ್ಲಿ ಕಾಲದೊಂದಿಗೆ ಯಾವ ರೀತಿ ಚಲಿಸಿದ ದೂರ ವ್ಯತ್ಯಾಸ ಆಗಿದೆ ಅನ್ನೋದು ಈ ನಕ್ಷೆ ನೋಡ ನೋಡಬಹುದು ಅದಕ್ಕೆ ಇದು ಏಕರೂಪವಲ್ಲದ ಆಗಿರ್ತದೆ ಇನ್ನು ವೇಗ ಕಾಲ ನಕ್ಷೆಗೆ ಬರೋಣ ಸರಳ ರೇಖೆಯಲ್ಲಿ ಚಲಿಸಿರ್ತಕ್ಕಂಥ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ಸೂಚಿಸೋದ ವೇಗ ಕಾಲ ನಕ್ಷೆ ಮುಖಾಂತರ ಪ್ರತಿನಿಧಿಸಬಹುದು ಈ ನಕ್ಷೆಯಲ್ಲಿ ಕಾಲವನ್ನು ಯಕ್ಷಕ್ಷದ ಮೇಲೂ ವೇಗವನ್ನು ವಾಯಕ್ಷದ ಮೇಲೂ ಪ್ರತಿ ಪ್ರತಿನಿಧಿಸಲಾಗ್ತದೆ ಇನ್ನು ಈ ಕಾಯವು ಏಕರೂಪದ ವೇಗದಲ್ಲಿ ಚಚೋದ್ರೆ ವೇಗ ಕಾಲ ನಕ್ಷೆ ಕಾಲದೊಂದಿಗೆ ಬದಲಾವಣೆ ಆಗುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅದಕ್ಕೆ ಆ ನಕ್ಷೆಯನ್ನು ಈ ರೀತಿ ಪ್ರತಿನಿಧಿಸಲಾಗ್ತದೆ ಏಕರೂಪದ ಚಲನೆ ಹೊಂದಿರತಕ್ಕಂಥ ಮೋಟಾರು ವಾಹನದ ವೇಗ ಕಾಲ ನಕ್ಷೆ ಈ ರೀತಿಯಾಗಿ ಬರ್ತದೆ ಯಕ್ಷಾಕ್ಷಕ್ಕೆ ಸಮಾಂತರವಾಗಿ ಎಳಿರತಕ್ಕಂಥ ರೇಖೆ ಅದ ಆಮೇಲೆ ಏಕರೂಪದ ವೇಗದಲ್ಲಿ ಚಿಸಿರ್ತಕ್ಕಂಥ ಕಾಯದ ವೇಗ ಮತ್ತು ಕಾಲಗಳ ಗುಣಲಬ್ಧ ಅವ ಅದರ ಸ್ಥಾನ ಪ್ಲಾಟವನ್ನು ಸೂಚಿಸ್ತದೆ ಇನ್ನು ವೇಗ ಕಾಲ ನಕ್ಷೆ ಮತ್ತು ಕಾಲಗಳ ಅಕ್ಷಗಳನ್ನುಗೊಂಡ ಕ್ಷೇತ್ರಫಲವು ಫಲವು ಸ್ಥಾನ ಪ್ಲಾಟಕ್ಕೆ ಸಮಾನ ಪ್ರಮಾಣಕ್ಕೆ ಸಮವಾಗಿರ್ತದೆ ಆಮೇಲೆ ಇಲ್ಲಿ ಟಿ ಒನ್ ಟಿ ಟು ಕಾಲದ ನಡುವೆ ಮೋಟರ್ ವಾಹನ ಚಲಿಸಿದ ದೂರ ಕಂಡು ಹಿಡಿಯಲು ನಕ್ಷೆಯ ಮೇಲಿರ್ತಕ್ಕಂಥ ಟಿ ಮತ್ತು ಟಿ ಒನ್ ಮತ್ತು ಟಿ ಟು ಕಾಲಗಳಿಗೆ ಅನುಗುಣವಾಗಿ ಎರಡು ಲಂಬ ರೇಖೆಯನ್ನು ಎಳಿಬೇಕು ಚಿತ್ರಗಳಲ್ಲಿ ಇಲ್ಲಿ ಎಳೆಯಲಾಗಿದೆ ಲಂಬ ರೇಖೆಯನ್ನು ಎಳೆಯಲಾಗಿದೆ ಆಮೇಲೆ ಎ ಸಿ ಮತ್ತು ಬಿ ಡಿ ಡಿ ನಲವತ್ತು ಕಿಲೋಮೀಟರ್ ಪರ್ ಗಂಟೆ ಎಂದು ಪ್ರತಿನಿಧಿಸ್ತಾವೆವು ಆಮೇಲೆ ಎ ಬಿ ಉದ್ದ ಟಿ ಟು ಮೈನಸ್ ಒನ್ ಅವಧಿಯಾಗಿ ಪ್ರತಿನಿಧಿಸ್ತಾವೆ ಹೀಗೆ ಮೋಟಾರ್ ವಾಹನ ಟಿ ಟು ಮೈನಸ್ ಒನ್ ಕಾಲದಲ್ಲಿ ಎಸ್ ದೂರವನ್ನು ಕ್ರಮಿಸ್ತದೆ ಹಂಗಾರೆ ಎಸ್ ಹೆಚ್ಕೊಟ್ಟು ಏನಾಗ್ತದೆ ಎ ಸಿ ಇಂಟು ಸಿ ಡಿ ಆಗ್ತದೆ ಎ ಸಿ ನಲವತ್ತದ ಆಮೇಲೆ ಸಿ ದ ಟಿ ಟು ಮೈನಸ್ ಒನ್ ಇವಾಗ ಫೋರ್ಟಿ ಟಿ ಟು ಮೈನಸ್ ಒನ್ ಕಿಲೋಮೀಟರ್ ಅಂದರೆ ಅದು ಎ ಬಿ ಸಿ ಡಿ ಆಯ್ತದ ಕ್ಷೇತ್ರ ಫಲ ಆಗಿರುತ್ತೆ ಇಲ್ಲಿ ಎ ಬಿ ಸಿ ಡಿ ಆಯಿತದ ಅದು ಕ್ಷೇತ್ರ ಫಲವನ್ನು ಸೂಚಿಸ್ತದೆ ಇನ್ನು ಏಕರೂಪದ ವೇಗೋತ್ಕರ್ಷವುಳ್ಳ ಚಲನೆಯನ್ನು ಅದರ ವೇಗ ಕಾಲ ನಕ್ಷೆಯ ಮೂಲಕ ಯಾವ ಆಧಾರದಿಂದ ತಿಳಿಯಬಹುದು ಅಂದರೆ ಇಲ್ಲಿ ವೇಗ ಕಾಲ ನಕ್ಷೆಯ ಮೂಲಕ ನಾವು ಅದನ್ನು ತಿಳಿಬಹುದಾಗಿದೆ ಇಲ್ಲೂ ಸಹ ಸುಲೂಫನ್ನು ಎಳೀಬೇಕಾಗ್ತದೆ ಇಲ್ಲಿ ಹೇಳಿದಾಗ ಏಕರೂಪದ ವೇಗದಿಂದ ಚರ್ಚಿರ್ತಕ್ಕಂಥ ವಾಹನದ ವೇಗ ಕಾಲ ನಕ್ಷೆ ನೋಡಿದಾಗ ವೇಗವು ಸಮಾನ ಕಾಲಾವಧಿಯಲ್ಲಿ ಸಮವಾಗಿ ಬದಲಾವಣೆ ಆಗೋದನ್ನು ನಕ್ಷೆಯಿಂದ ಕಂಡು ಬರ್ತದೆ ಆದ್ದರಿಂದ ಎಲ್ಲ ಏಕರೂಪ ವೇಗಕ್ಕೆ ಒಳಪಟ್ಟ ಚಲನೆಗಳು ವೇಗಕಾಲ ನಕ್ಷೆಯ ಸರಳ ರೇಖೆಯಾಗಿರ್ತದೆ ಇನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಹೊಂದಿರತಕ್ಕಂಥ ಚಲನೆಗಳಲ್ಲಿ ವೇಗಕಾಲ ನಕ್ಷೆಗಳು ಯಾವಾಗಲೂ ಯಾವ ಆಕಾರದಲ್ಲೂ ಸಹ ಹೊಂದಿರಬಹುದು ಇಲ್ಲಿ ಯಾವುದೇ ರೀತಿ ಆಕಾರ ನೋಡಿ ಬೇರೆ ಬೇರೆ ಏಕರೂಪವಲ್ಲದ ವೇಗೋತ್ಕರ್ಷ ಹೊಂದಿರತಕ್ಕಂಥ ಕಾಯಗಳ ವೇಗ ವೇಗಕಾಲ ನಕ್ಷೆಗಳು ಈ ರೀತಿಯಾಗಿರ್ತಾವೆ ಹೆಂಗೆ ಬೇಕಾದಂಗೆ ರಚನೆ ಆಗಿರ್ತಾವೆ ಜಿಕ್ ಜಕ್ ಟೈಪ್ ಇರ್ತಾವೆ ಇನ್ನು ನಕ್ಷಾ ವಿಧಾನದಿಂದ ಚಲನೆಯ ಸಮೀಕರಣಗಳು ಯಾವ ರೀತಿ ಬರ್ತಾವೆ ನೋಡಿರಿ ಒಂದು ವಸ್ತು ಏಕರೂಪದ ವೇಗೋತ್ಕರ್ಷದಿಂದ ಸರಳ ರೀತಿಯಲ್ಲಿ ಚಲಿಸಿದಾಗ ಅದರ ವೇಗ ಚಲನೆಯಲ್ಲಿರ್ತಕ್ಕಂಥ ವೇಗೋತ್ಕರ್ಷ ನಿಷ್ಠ ಕಾಲದೊಂದಿಗೆ ಚಲಿಸಿದವರು ಇವುಗಳಿಗೆ ಸಂಬಂಧ ಕಲ್ಪಿಸತಕ್ಕ ಸಮೀಕರಣ ಈ ರೀತಿ ಇರ್ತಾವೆ ಹಂಗಾರೆ ಚಲನೆ ಸಮೀಕರಣ ನೋಡಿದಾಗ ಮೂರು ಸಮೀಕರಣ ಒಂದು ಹಿ ಇಸ್ಕೊಲ್ ಟು ಯು ಪ್ಲಸ್ ಏಟಿ ಎರಡು ಎಸ್ ಇಜ್ಕೊಳ್ ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಏ ಟಿ ಸ್ಕ್ವೇರ್ ಮೂರು ಟು ಎಸ್ ಇಜ್ಕೊಲ್ ಟು ಹಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂದರೆ ಇಲ್ಲಿ ಯು ಅಂದ್ರೆ ಪ್ರಾರಂಭಿಕ ವೇಗ ಟಿ ಕಾಲದೊಂದಿಗೆ ಉಂಟಾದ ಕಾಯ್ದೆ ವೇಗೋತ್ಕರ್ಷ ಹಿ ಅಂದರೆ ಅಂತಿಮ ವೇಗ ಎಸ್ ಅಂದರೆ ಟಿ ಕಾಲದಲ್ಲಿ ಕ್ರಮಿಸಿದ ಒಟ್ಟು ದೂರ ಆಗಿರ್ತದೆ ಅದಕ್ಕೆ ವಿ ಇಜ್ಕೊಳ್ತು ಯು ಪ್ಲಸ್ ಎ ಟಿ ಸಮೀಕರಣ ವೇಗ ಕಾಲ ಸಂಬಂಧಿಸಿದ ಆಮೇಲೆ ಎಸ್ ಎ ಸಿಜ್ಕೊಳ್ತು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಎ ಟಿ ಸ್ಕ್ವೇರ್ ಇದು ಸ್ಥಾನ ಮತ್ತು ಕಾಲಗಳ ಸಂಬಂಧವನ್ನು ಸೂಚಿಸ್ತದೆ ಆಮೇಲೆ ಟು ಎ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇದು ಹೇಳಿದರೆ ಸ್ಥಾನ ವೇಗಗಳನ್ನು ಸಂಬಂಧ ಸೂಚಿಸ್ತದೆ ಅಂದರೆ ಟು ಎ ಎಸ್ ಟು ವಿ ಸ್ಕ್ವೇರ್ ಮೈನಸ್ ಸಿ ಟು ಸಮೀಕರಣ ವಿ ಟು ಯು ಪ್ಲಸ್ ಎಯ್ಟಿ ಮೈನ್ ಮತ್ತು ಎಸ್ ಯಾಸ್ ಟು ಎ ಟಿ ಪ್ಲಸ್ ಒನ್ ಅಪಾಯಿಂಟು ಎ ಟಿ ಸ್ಕ್ವೇರ್ ಸಮೀಕರಣಗಳಿಂದ ಟಿಯನ್ನು ನಿವಾರಣೆ ಮಾಡಿ ಪಡೆಯಬಹುದಾಗಿದೆ ಇನ್ನು ವೇಗ ಕಾಲ ನಕ್ಷೆ ಯಾವ ರೀತಿ ಬರ್ತದೆ ಇಲ್ಲ ನೋಡೋಣ ಸಮೀಚಲನ ಅಂದ್ರೆ ಚಲನೆ ಸಮೀಕರಣ ಪಡಿಬೇಕಾದ್ರೆ ವೇಗ ಕಾಲ ನಕ್ಷೆ ಇದಾಗಿರ್ತದೆ ಇನ್ನು ವೇಗ ಕಾಲ ನಕ್ಷೆ ಸಂಬಂಧದ ಸಮೀಕರಣ ನೋಡಿದಾಗ ವೇಲ ವೇಗ ಕಾಲ ನಕ್ಷೆಯಲ್ಲಿ ಕಾಯದ ಆರಂಭಿಕ ವೇಗ ಯು ಆಗಿದ್ದು ಟಿ ಕಾಲದಲ್ಲಿ ಹೆಚ್ಚಾದಂತೆ ಬಿಂದುಗಳಲ್ಲಿ ಈ ಆಗ್ಯದ ಏ ವೇಗ ಏಕರೂಪದ ದರ ಎ ಹಾಗೆ ಬದಲಾವಣೆ ಆಗ್ತದೆ ಅಂದರೆ ವೇಗ ಬದಲಾವಣೆ ಆಗ್ತಿರ್ತದೆ ಇನ್ನು ಬಿ ಇಂದ ಎ ಬಿ ಮತ್ತು ಬಿ ಇ ಲಂಬಗಳನ್ನು ಕ್ರಮವಾಗಿ ಕಾಲದಕ್ಷಕ್ಕೂ ಮತ್ತು ವೇಗದ ಅಕ್ಷಕ್ಕೂ ಎಳೆಯಲಾಗಿದೆ ಚಿತ್ರವನ್ನು ನೋಡಿದಾಗ ಅದು ಗೊತ್ತಾಗ್ತದೆ ಆದ್ದರಿಂದ ಪ್ರಾರಂಭಿಕ ವೇಗ ಎ ಬಿ ಎಂದು ಅಂತಿಮ ವೇಗ ಬಿ ಸಿ ಎಂದು ಪ್ರತಿನಿಸಲಾಗ್ತದೆ ಕಾಲ ಟಿ ಆಗಿರ್ತದೆ ಓ ಸಿ ಇಂದ ಸೂಚಿಸಲಾಗ್ತದೆ ಇನ್ನು ಬಿ ಡಿ ಜಿ ಡಿ ಬಿ ಸಿ ಮೈನಸ್ ಸಿ ಡಿ ಆಗಿರ್ತದೆ ಟಿ ಕಾಲದ ವೇಗದಲ್ಲಿ ಆದ ಬದಲಾವಣೆ ಇನ್ನು ಓ ಸಿಗೆ ಸಮಾಂತರವಾಗಿ ಇಡಿಯನ್ನು ಎಳಿದಾಗ ನಕ್ಷೆಯಿಂದ ತಿಳಿದು ಬರೋದಂದ್ರೆ ಅಂದ್ರೆ ಬಿ ಸಿಜ್ಕೊಳ್ತು ಬಿ ಡಿ ಪ್ಲಸ್ ಸಿ ಡಿ ಆಗಿರ್ತದೆ ಇಲ್ಲಿ ಬಿ ಡಿ ಪ್ಲಸ್ ಓ ಎ ಅಂತ ಬರ್ಕೋಬೋದು ಅವಾಗ ಬಿ ಸಿ ಅಂದ್ರೆ ಅಂತಿಮ ವೇಗ ಓ ಎ ಅಂದ್ರೆ ಆರಂಭಿಕ ವೇಗ ಇಲ್ಲಿ ವಿ ವಿಜ್ಕೊಳ್ತು ಕ್ಯಾಪಿಟಲ್ ಸ್ಮಾಲ್ ವಿ ವಿಜ್ ಕೊಟ್ಟು ಬಿ ಡಿ ಪ್ಲಸ್ ಯು ಆಗಿರ್ತದೆ ಬಿ ಡಿ ಇಚ್ ಟು ವಿ ಮೈನಸ್ ಯು ಆಗಿರ್ತದೆ ಇನ್ನು ಕಾಯ್ದೆ ವೇಗತ್ಕರ್ಷದಲ್ಲೇ ಬದಲಾವಣೆ ಎ ಇಜ್ ಕೊಟ್ಟು ವೇಗದಲ್ಲಿ ಬದಲಾವಣೆ ಡಾಡ್ಬೇದಕ್ಕೆ ತೆಗೆದುಕೊಂಡ ಕಾಲ ಅವಾಗ ಬಿ ಡಿ 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 ಡಾಡ್ಬೈ ಆಗಿರ್ತದೆ ಇಲ್ಲಿ ಬಿ ಡಿ ಡಾಡ್ ಬೈ ಡಿ ಜಾಗ ಓ ಸಿ ಬರ್ಕೋರೋಣ ಅವಾಗ ಓ ಸಿ ಟು ಟಿ ಆಗಿರ್ತದೆ ಅವಾಗ ಎಚ್ ಕೊಲ್ಟು ಬಿ ಡಿ ಡಾಡ್ಬೈ ಟಿ ಬಿ ಡಿ ಇಜ್ಕೊಳ್ತು ಎ ಟಿ ಆಗಿರ್ತದೆ ಸಮೀಕರಣ ಒಂದು ಸಮೀಕರಣ ಎಡನ ಹೋಲಿಕೆ ಮಾಡಿದಾಗ ಅವಾಗ ವಿ ವಿಜ್ ಕೊಟ್ಟು ಯು ಪ್ಲಸ್ ಎ ಟಿ ಬರ್ತದೆ ಇನ್ನು ಸ್ಥಾನ ಕಾಲದ ಸಂಬಂಧ ಸೂಚಿಸ್ತಕ್ಕಂಥ ಸಮೀಕರಣ ನೋಡಿದಾಗ ಒಂದು ವಸ್ತು ಏಕರೂಪ ವೇಗೋತ್ಕರ್ಷ ಏ ದಿಂದ ಈ ಕಾಲದವರೆಗೆ ಎಸ್ ದೂರವನ್ನು ಕ್ರಮಿಸ್ತದೆ ವೇಗ ಕಾಲದ ನಕ್ಷೆಯಲ್ಲಿ ಎಬಿಯ ತಳಭಾಗದಲ್ಲಿರುವ ಕ್ಷೇತ್ರಫಲ ಫಲ ಕಾಯು ಚಲಿಸಿದ ದೂರವಾಗಿರ್ತದೆ ಹಾಗೂ ಚಲಿಸಿದ ದೂರ ನೋಡಿದಾಗ ಎಸ್ ಇಜ್ಕೊಳ್ತು ಒ ಎ ಬಿ ಸಿ ಕ್ಷೇತ್ರಫಲ ಆಗಿರ್ತದೆ ಓ ಎ ಡಿ ಯ ಆಯತದ ಕ್ಷೇತ್ರಫಲ ಪ್ಲಸ್ ಎ ಬಿ ಡಿ ಎ ತ್ರಿಭುಜದ ಕ್ಷೇತ್ರಫಲ ಆಗಿರ್ತದೆ ಅಂದರೆ ಇಲ್ಲಿ ನೋಡಿರಿ ಎ ಡಿ ಸಿ ಆಯತ ಕ್ಷೇತ್ರ ಫಲ ಹೆಚ್ಕೊಳ್ತು ಓ ಎ ಇನ್ ಟು ಓ ಸಿ ಪ್ಲಸ್ ಒನ್ ಪಾಯಿಂಟ್ ಟು ತ್ರಿಭುಜ ವಸ್ತಿನ ಒನ್ ಪಾಯಿಂಟ್ ಟು ಪಾದ ಇಂಟು ಆ ಥರ ಪಾದ ಎ ಡಿ ಇಂಟು ಬಿ ಸಿ ಆಗಿರ್ತದೆ ಇಲ್ಲಿ ಒ ಎ ಅಂದರೆ ಆರಂಭಿಕವೀಗ ಒ ಸಿ ಅಂದರೆ ಎ ಡಿ ಆಗಿರ್ತದೆ ಟಿ ಆಗಿರ್ತದೆ ಇನ್ನು ಬಿ ಡಿ ಡಿ ಅಂದರೆ ಎ ಟಿ ಅದು ಈಗಾಗ ಸಮೀಕರಣ ಬಂದದ ಇವಾಗ ಎಸ್ ಟು ಎ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಏ ಇಂಟು ಎಯ್ಟಿ ಅಂದರೆ ಎಸ್ ಇಕ್ವಲ್ ಟು ಏಯ್ಟಿ ಪ್ಲಸ್ ಒನ್ ಪಾಯಿಂಟ್ ಎಯ್ಟಿ ಸ್ಕ್ವೇರ್ ಆಗ್ತದ ಇನ್ನು ಸ್ಥಾನ ವೇಗಗಳ ಸಂಬಂಧ ಸಮೀಕರಣ ಸೂಚಿಸೋದು ವೇಗ ಕಾಲ ನಕ್ಷೆಯಲ್ಲಿ ಒಂದು ವಸ್ತು ಏಕರೂಪದ ವೇಗೋತ್ಕರ್ಷ ಎ ಇಂದ ಟಿ ಕಾಲದಲ್ಲಿ ಎಸ್ ದೂರವನ್ನು ಕ್ರಮಿಸಿದರೆ ಆ ದೂರವು ನಕ್ಷೆಯ ತಳಭಾಗದತಕ್ಕಂಥ ಒ ಎ ಬಿ ಸಿಯ ಎ ತ್ರಪೀಜದ ಕ್ಷೇತ್ರ ಫಲವಾಗಿರ್ತದೆ ಇಲ್ಲಿ ಎಸ್ ಅಂದರೆ ಓ ಎ ಬಿ ಸಿ ಕ್ಷೇತ್ರಫಲ ಕ್ಷೇತ್ರ ಫಲ ಓ ಎ ಪ್ಲಸ್ ಬಿ ಸಿ ಇಂಟು ಒ ಸಿ ಡಿವೈಡ್ ಬೈ ಟು ಆಗಿರ್ತದೆ ಅಂದರೆ ಇಲ್ಲಿ ಓ ಎ ಅಂದರೆ ಆರಂಭಿಕ ವೇಗ ಯು ಆಗಿರ್ತದೆ ಬಿ ಸಿ ಅಂದರೆ ಅಂತಿಮ ವೇಗ ವಿ ಆಗಿರ್ತದೆ ಓ ಟಿ ಅಂದರೆ ಒ ಸಿ ಅಂದರೆ ತೆಗೆದುಕೊಂಡ ಕಾಲ ಟಿ ಆಗಿರ್ತದೆ ಅಂದರೆ ಇಲ್ಲಿ ನೋಡಿದಾಗ ಎಸ್ ಯಾಸ್ ಟು ಯು ಪ್ಲಸ್ ಯು ಪ್ಲಸ್ ವಿ ಇಂಟು ಟಿ ಡಿವೆಡ್ ಬೈ ಟು ಅಂತ ಅಥವಾ ವೇ ಕಾಲ ನಕ್ಷೆಗಿರ್ತಕ್ಕಂಥ ಸಂಬಂಧ ಟಿ ಟು ವಿ ಮೈನಸ್ ಯು ಡಿವೆ ಬೈ ಟಿ ಅಂದರೆ ಇಲ್ಲಿ ನಾಲ್ಕು ಮತ್ತು ಸಮೀಕರಣ ಐದನ್ನು ಉಪಯೋಗಿಸಿದಾಗ ಎಸ್ ಯಾಸ್ ಟು ಯು ಪ್ಲಸ್ ವಿ ಅನದರ್ ಬ್ರಿಕೆಟ್ ವಿ ಮೈನಸ್ ಯು ಡಿವೈಡ್ ಬೈ ಟು ಎ ಆಗ್ತದೆ ಇಲ್ಲಿ ಬಿಡಿಸಿದಾಗ ಟು ಎ ಎಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಗ್ತದೆ ಪ್ಲಸ್ ವಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇ ಆಗ್ತದೆ ಅದ ಪ್ರಕಾರ ಇನ್ನು ಏಕರೂಪದ ವೃತ್ತಿ ಚಲನೆ ಬಗ್ಗೆ ಬರೋಣ ನೋಡಿ ಕಾಯ ಒಂದು ವೇಗದಲ್ಲಿ ಬದಲಾವಣೆ ಆದಾಗ ಕಾಯದ ವೇಗೋತ್ಕರ್ಷ ಹೊಂತದತ್ತೆ ಅಥವಾ ವೇಗದಲ್ಲಿ ಆಗುವ ಬದಲಾವಣೆಯು ಅದರ ಪ್ರಮಾಣ ಮತ್ತು ಅದರ ದಿಕ್ಕನ್ನು ಚಲಿಸಿದ ದಿಕ್ಕನ್ನು ಮತ್ತು ಎರಡನ್ನು ಒಳಗೊಂಡಿರಬಹುದು ನೋಡಿ ಒಂದು ಕಾಯದ ಏಕರೂಪದ ಚಲನೆ ಇದ್ದಾಗ ಅದು ಆಯತಾಕಾರದ ಪಥದ ಚಲಿಸ್ತಾಕ್ತಾರೆ ಅಥವಾ ಶಡ್ಬುಜಾಕೃತಿಯ ಪಥದಲ್ಲಿ ಚಲಿಸ್ತಾ ಅಥವಾ ಅಷ್ಟು ಬಿಜಾಗೃತ ಪಥದಲ್ಲಿ ವೃತ್ತಿಯ ಪಥದಲ್ಲಿ ಹೀಗೆ ಬೇರೆ ಬೇರೆ ಚ ರೀತಿಯ ಚಲನೆ ಇರಬಹುದು ಅಂತ ಹೇಳ್ತಾರೆ ಅವ್ರು ಅಂದ್ರೆ ಚಿತ್ರವನ್ನು ನೋಡಿದಾಗ ಆಯತಾಕಾರದಲ್ಲಿ ಎ ಬಿ ಸಿ ಡಿ ಪಥದಲ್ಲಿ ಒಂಟ ಓಟಗಾರ ಪಥದಲ್ಲಿ ಚಲಿಸ್ತಾ ಇರ್ತದೆ ಆಮೇಲೆ ಓಟಗಾರ ಏಕರೂಪದ ಜವದೊಂದಿಗೆ ನೇರ ಭಾಗಗಳಾದ ಎ ಬಿ ಸಿ ಡಿ ಮತ್ತು ಡಿ ಎ ಪಥಗಳಲ್ಲಿ ಚರ್ಚ್ ಹತ್ತಿದಾಗ ಪಥದಲ್ಲಿ ಉಳಿತಕ್ಕಂಥ ಸಲುವಾಗಿ ತಿರುವುಗಳಲ್ಲಿ ತನ್ನ ಚಲನೆಯನ್ನು ಜವವನ್ನು ಕ್ಷಿಪ್ರವಾಗಿ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಇನ್ನು ಆಯತಕ್ಕರದ ಪಥದಲ್ಲಿ ಒಂದು ಸುತ್ತು ಪೂರೈಸಲು ನಾಲ್ಕು ಬಾರಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ತಾ ಇನ್ನು ಚಿತ್ರ ಬಿದಲ್ಲಿ ನೋಡಿದಾಗ ಓಟಗಾರ ಆಯತಕ್ಕರದ ಬದಲು ಚಡ್ಡು ಬಿಜಾಗೃತಿ ಪಥದಲ್ಲಿ ಚರ್ಸಾಕ್ತಿದಾರೆ ಆದರೆ ಎ ಬಿ ಸಿ ಡಿ ಎಲ್ಲಿ ಚರ್ಚ್ ಹತ್ತಿದಾರೆ ಈ ಸನ್ನಿವೇಶದಲ್ಲಿ ಓಟಗಾರ ಒಂದು ಸುತ್ತು ಪೂರ್ಣಗೊಳಿಸಬೇಕಾದ್ರೆ ಆರು ಬಾರಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡಬೇಕಾಗ್ತದೆ ಇನ್ನು ಒಂದು ವೇಳೆ ಷಡ್ ಬುಜಾಗೃತಿ ಅಲ್ಲದೆ ಸಿ ಚಿತ್ರದಲ್ಲಿ ಎಂಟು ಸಮಬಾಹುಗಳ ನಿಯತ ಅಷ್ಟು ಬುಜಾಗೃತಿ ಹರಿಸುತ್ತಿದ್ದಾಗಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಬ ಪಥಗಳ ಬಾಹುಗಳ ಸಂಖ್ಯೆ ಚಲಿಸಬೇಕಾದ್ರೆ ಓಟಗಾರ ಆಗಾಗ ಹೆಚ್ಚು ಹೆಚ್ಚು ತಿರುವು ತೆಗೆದುಕೊಳ್ಬೇಕಾಗ್ತದೆ ಹೀಗೆ ಪಥಗಳ ಬಾಹುಗಳ ಸಂಖ್ಯೆ ಆರನಿಷ್ಟು ಹೆಚ್ಚಾಗುತ್ತಾ ಹೋದರೆ ಪಥದ ಆಕಾರ ಉತ್ತಾಕಾರವನ್ನು ಹೊಂತದ ಹೀಗೆ ಪ್ರತಿ ಬಾಹು ಉದ್ದವಾದ ಕಿರಿದಾದ ಬೆಂಗಳೂಂತಾಗ್ತದೆ ಒಂದು ವೇಳೆ ಓಟಗಾರ ವೃತ್ತಿಯ ಪಥದಲ್ಲಿ ಸ್ಥಿರ ಪ್ರಮಾಣದ ವೇಗದೊಂದಿಗೆ ಚರ್ಚಿಸಿದರೆ ಆತನ ವೇಗದಲ್ಲಿ ಆದ ಬದಲಾವಣೆಯು ಕೇವಲ ಚಲನೆ ದಿಕ್ಕನ್ನು ಬದಲಾವಣೆಯಿಂದ ಉಂಟಾಗ್ತದೆ ಆದ್ದರಿಂದ ಓಟಗಾರನು ವೃತ್ತೀಯ ಪಥದ ಚಲನೆ ಉತ್ಕೃಷ್ಟ ಚಲನೆ ಒಂದು ಆಗಿರ್ತದೆ ಆರ್ ತ್ರಿಜವುಳ್ಳ ವೃತ್ತಿಯ ಪರಿಧಿ ಪಾಯ ಸೂತ್ರದಿಂದ ಪಡೆಯಬಹುದಾಗಿದೆ ಒಂದು ವೇಳೆ ಓಟಗಾರನು ಆರ್ ತ್ರಿಜೆವುಳ್ಳ ವೃತ್ತಿಯ ಪಥದಲ್ಲಿ ಒಂದು ಸುತ್ತು ಬರಲು ಟೀ ಸೆಕೆಂಡುಗಳನ್ನು ತೆಗೆದುಕೊಂಡರೆ ವೇಗ ವೀ ಇಚ್ ಕೊನಾಗಿರ್ತದೆ ಫೀಸ್ ಇಕ್ ಒಳ್ಳು ಟು ಫೈ ಆರ್ ಸ್ಕ್ವೇರ್ ಡಿವೈಡ್ ಬೈ ಟಿ ಆಗಿರ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾಗಿ ಚಲನೆಗೆ ಸಂಬಂಧಿಸಿದಂಥ ನೋಟ್ಸು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸುತ್ತ ಟ್ಯಾಂಕ್ ಟು ಆಲ್